ತೆರಿಗೆ ವಸೂಲು ಮಾಡ್ತೀರಾ? ತೆರಿಗೆ ವಸೂಲು ಮಾಡ್ತೀರಾ? ಒಂದ್ ಸೆಕೆಂಡ್, ಇದು ಕೋವಿಡ್ ಇಯರ್, ಈ ವರ್ಷ ತೆರಿಗೆ ಅಡಿಷನಲ್ ರಿಸೋರ್ಸಸ್ ಆಗ್ತದ? ಹೇಳ್ತೀನಿ ಸರ್, ಹೇಳ್ತೀನಿ ಕೇಳಿ. ಈಗ ಆಗೋದಿಲ್ಲ, ಒಂದೇ ನಿಮಿಷ. ಮತ್ತೆ ಈ ದುಡ್ಡು ಎಲ್ಲಿಂದ? ಒಂದೇ ನಿಮಿಷ, ಈ ದುಡ್ಡು ಹೆಂಗ್ ಒದಗಿಸ್ತೀರಿ ಹೇಳಿ? ಅದನ್ನ ಹೇಳ್ತೀನಿ ಕೇಳಿ. ನಿಮ್ದು 15-16 7.25% ನೀವು ಮೂರು ಕಂತುಗಳಲ್ಲಿ ಸಪ್ಲಿಮೆಂಟರಿ ಬಜೆಟ್ ಮಾಡಿದ್ರಿ. 15-16 7.25% ಆಫ್ ದಿ ಬಜೆಟ್, ಟೋಟಲ್ ಬಜೆಟ್ ಅದು ಸಪ್ಲಿಮೆಂಟರಿ ಬಜೆಟ್ ಮಾಡಿದ್ರಿ. ಆಮೇಲೆ 8.10 ಮಾಡಿದ್ರಿ. ಆಮೇಲೆ 9.6-18-19 ಮಾಡಿದ್ದೀರಿ. ಇವು ಯಾವುದು ಕೂಡ ನೀವೆಲ್ಲಿ, ನೀವು ಹೊಸ ತೆರಿಗೆ ಎಲ್ಲಿ ಕಲೆಕ್ಟ್ ಮಾಡಿದ್ರಿ? ರೀಅಪ್ರಾಪ್ರೇಟ್ ಮಾಡೋದು, ರೀಪ್ರಯಾರಿಟಿ ಫಿಕ್ಸ್ ಮಾಡೋದು, ಆಮೇಲೆ ಅನ್ಸ್ಪೆಂಟ್ ಮನಿ ಇರ್ತದೆ ಅದನ್ನೇ ಉಪಯೋಗ ಮಾಡ್ಕೊಂಡು ಮಾಡಿದ್ದೀರಿ. ಈಗ ನೀವು ನೀವು ಇದು ಇದ್ದಾಗೆಲ್ಲ ಏನು ಹೊಸ ತೆರಿಗೆ ಮಾಡಿದ್ರೆ ಇಷ್ಟು ಪರ್ಸೆಂಟೇಜು ಆಗಿಲ್ಲ. ನಿಮ್ಮ ಕಾಲದಲ್ಲೂ ಆಗಿಲ್ಲ, ಅದು ಆಗೋದಿಲ್ಲ, ನಮಗೂ ಗೊತ್ತು. ರೀಪ್ರಯಟೈಸ್ ಮಾಡೋದು, ಅನ್ಸ್ಪೆಂಟ್ ಮನಿ ಇರ್ತದೆ, ಅವುಗಳನ್ನ ಅಡ್ಜಸ್ಟ್ ಮಾಡಿದ್ ಮಾಡುವಂಥದ್ದು. ಇಟ್ಸ್ ಅಕೌಂಟಿಂಗ್ ಅಡ್ಜಸ್ಟ್ಮೆಂಟ್ ಎಲ್ಲಿ ಇರ್ತವೆ. ಈಗ ಬಹಳಷ್ಟು ಯಾವ್ಯಾವ ಇಲಾಖೆ ಅನ್ಸ್ಪೆಂಟ್ ಮನಿ ಆಗುತ್ತೆ? ಖಂಡಿತವಾಗಿಯೂ ಇರ್ತವೆ. ಬಹಳಷ್ಟು ನಾವು ಪ್ರೋಗ್ರಾಮ್ ಗಳನ್ನು ಕೊಟ್ಟು ಎಸ್ಟಿಮೇಟ್ ಮಾಡಕ್ಕೋಸ್ಕರನೇ ಆರ್ಟಿಕಲ್ 205 ಇರೋದು, ಗೊತ್ತಾಯ್ತಲ್ಲ, ಅದ್ ಮಾಡ್ಲಿ ಅಂತೇನೆ 205 ಇಟ್ಟಿರೋದು ಸಂವಿಧಾನದಲ್ಲಿ. ಐ ಆಮ್ ನಾಟ್ ಅಪೋಸಿಂಗ್ ದಿಸ್. ಕೆಲವು ನೀವು ಹೆಂಗೆ ಈ ತರ ಮಾಡ್ತೀವಿ ಅಂತ ಹೇಳ್ತಿರಲ್ಲ, ಆ ಥರದ್ದು ಅವಾಸ್ತವಿಕವಾದಂಥ ವಿಚಾರಗಳು ಹೇಳಬಾರದು ಅನ್ನೋದು ಅಷ್ಟೇ ನಂದು. ಸರ್, ಸರ್, ಕಲ್ಯಾಣ ಕರ್ನಾಟಕ ಕಲ್ಯಾಣ ಆಗಿರಲಿಲ್ಲ ಮ್ಯಾಕ್ರೋನಲ್ಲಿ, ಇನ್ನೂ ಅಪ್ರೂವ್ ಕೊಟ್ಟಿಲ್ಲ ಸರ್ ಕಲ್ಯಾಣ ಕರ್ನಾಟಕದು. ಇಲ್ಲಿ ಇಲ್ಲಿವರೆಗೆ ಒಂದೇ ರೂಪಾಯಿ ಬಿಡುಗಡೆ ಆಗಿಲ್ಲ ಸರ್. ಈಗ 1,000 ಕೋಟಿ ರೂಪಾಯಿ ಬಜೆಟ್ ಅಲ್ಲಿ ಘೋಷಣೆ ಆಗಿದೆ, ಒಂದೇ ಒಂದು ರೂಪಾಯಿ ಬಿಡುಗಡೆ ಆಗಿಲ್ಲ, ಒಂದೇ ಒಂದು ಪೈಸೆ ಬಿಡುಗಡೆ ಮಾಡಿಲ್ಲ ಸರ್. ಹೈದರಾಬಾದ್ ಕರ್ನಾಟಕ ಎರಡೇ ತಿಂಗಳು ಉಳಿದಿದೆ ಗಣೇಶ. ಹೈದರಾಬಾದ್ ಕರ್ನಾಟಕಕ್ಕೆ 1,000 ಕೋಟಿ ರೂಪಾಯಿನ ನೀವೇ ಕೊಡ್ತೀವಿ ಅಂತ ಹೇಳಿದಿರಿ ಈ ವರ್ಷ. ಕಲ್ಯಾಣ ಕರ್ನಾಟಕ 371J ಪ್ರಕಾರ ಅದನ್ನ 1,000 ಕೋಟಿ ರೂಪಾಯಿಗೆ ಆಕ್ಷನ್ ಪ್ಲಾನ್ ಮಾಡಿದಿರಿ. 1,000 ಕೋಟಿಗೆ ಇವತ್ತವರಿಗೆ ಅದಕ್ಕೆ ಅಪ್ರೂವಲ್ ಆಗಿಲ್ಲ, ಇವತ್ತವರು ಮಾಡಿಲ್ಲ. ಈಗ ಅವರೆಲ್ಲ ಅದನ್ನೇ ಹೇಳ್ತಾ ಇರೋದು, ಅವರೆಲ್ಲ ಹೈದರಾಬಾದ್ ಕರ್ನಾಟಕದವರು. ಸರ್ ಇಲ್ಲ ಸರ್, ಸರ್ 1,100 ಇಲ್ಲ, 11,000 ಮಾಡಿದಿರಿ. 1,100 ಕೋಟಿಗೆ 1,100 ಕೋಟಿಗೆ ಮಾಡಿದಿರಂತೆ ಆಕ್ಷನ್ ಪ್ಲಾನ್. ಬಟ್ ಇಟ್ ಇಸ್ ನಾಟ್ ಇಟ್ ಅಪ್ರೂವ್ಡ್, ನೋ ಮನಿ ಇಸ್ ರಿಲೀಸ್ ಸೋ ಫಾರ್, ರಿಮೈನಿಂಗ್ ಓನ್ಲಿ 2 ಮಂತ್ಸ್ ಇದೆ ಅಷ್ಟೇನೆ. ಅಪ್ರೂವ್ ಮಾಡಿದೀವಿ, 1,100 ಕೋಟಿಗೆ ಅಪ್ರೂವ್ ಮಾಡಿದೀವಿ ನೋಡಿ. ಸಿದ್ದರಾಮಯ್ಯ ಒಂದ್ ನಿಮಿಷ ಇಲ್ಲಿ, ನಿಮ್ಮ ಅಪೋಸಿಷನ್ ಪಾರ್ಟಿ ಲೀಡರ್ ಬೇಕಾದ್ರೆ ಎಲ್ಲರೂ ಎದ್ದು ನಿಂತ್ಕೊಂಡ್ರೆ ಈ ವರ್ಷದ ಹಣಕಾಸಿನ ಸ್ಥಿತಿಗತಿಗಳು ಇಲ್ಲಿರುವಂತವ್ರು ಯಾರಿಗೂ ಸಹ ನಾನು ಹೊಸ ಮನವರಿಕೆ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಕೋವಿಡ್ ಬೇರೆ ಬೇರೆ ಕಾರಣಕ್ಕೋಸ್ಕರ ತೆರಿಗೆ ಸಂಗ್ರಹ ಆಗಿಲ್ಲ, ನಾವು ಬಹಳ ಹಿನ್ನಡೆ ಅನುಭವಿಸ್ಬೇಕಾಗಿದೆ. ಜಿ ಎಸ್ ಟಿನೂ ಸಹ ನಿರೀಕ್ಷೆ ಅಂತ ಆಗಿಲ್ಲ, ಇದೆಲ್ಲವೂ ನಿಜ. ಇದು ಇದ್ರ ಮಧ್ಯನೂ ಸಹ ಇದು ಬಹಳ ಪ್ರಮುಖವಾದ ವಿಷಯ ಆಗಿರೋದ್ರಿಂದ ಆ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಆಗಬೇಕು ಅನ್ನೋ ದೃಷ್ಟಿಯಿಂದ 1,100 ಕೋಟಿಗೆ ಅಪ್ರೂವಲ್ ಕೊಟ್ಟಿದ್ದೇವೆ. ಈಗ ಅದನ್ನು ಕೆಲಸಗಳು ಪ್ರಾರಂಭ ಮಾಡ್ತೇವೆ, ಸ್ವಲ್ಪ ಡಿಲೇ ಆಗ್ಬೋದು, ಆದರೆ ಈ ಕ್ಲಿಯರ್ ಮಾಡಿದ್ದೇವೆ ಅನ್ನೋದು ಮಾತ್ರ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಅಷ್ಟೇ. ಹೇಳ್ತೀನಿ, ಸನ್ಮಾನ್ಯ ಮುಖ್ಯಮಂತ್ರಿ ಬಂದ ತಕ್ಷಣನೇ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ಗೆ ಕೂಡಲೇ ಅದನ್ನ ಅಪ್ರೂವಲ್ ತಗೊಂಡು ರಿಲೀಸ್ ಮಾಡಕ್ ಹೇಳಿದ್ದಾರೆ. ಈ ವಾರದಲ್ಲಿ ಎಲ್ಲ ಹಣವನ್ನ ನಾವು ನಿಮ್ ಪ್ಲಾನಿಂಗ್ ನಿಮ್ದೇನಿದೆ ಅದನ್ನ ಅಪ್ರೂವ್ ಮಾಡಿ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ನಿಂದ 2-3 ದಿವಸದಲ್ಲಿ ಕೊಡ್ತೀವಿ. ಸರ್ ಹಣ ಯಾವಾಗ ಕಳಿಸ್ಲಿ ಸರ್, ನಮಗೆ ಕೊಟ್ಬಿಡ್ರಿ. ಕೆಲಸ ಪ್ರಾರಂಭ ಮಾಡಿ ಆಮೇಲೆ ದುಡ್ಡು ಬಿಡುಗಡೆ ಮಾಡಿ ಅಂತ ಅದನ್ನೇ ಹೇಳ್ತಾ ಇರೋದು ಸರ್. ನಿನ್ನೆವರೆಗೆ ಇರುವಂತಹ ವಿಷಯವನ್ನ ಅವ್ರು ಹೇಳಿದ್ದಾರೆ, ಕರೆಕ್ಟ್ ಆಗಿದೆ. ಇವತ್ತು ಬೆಳಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಸೆಕ್ರೆಟರಿಗೆ ಆದೇಶ ಕೊಟ್ಟಿದ್ದಾರೆ,
ಇವತ್ತು ಸಾಯಂಕಾಲ ಅಥವಾ ನಾಳೆ ಬೆಳಿಗ್ಗೆ ನಮ್ ರಿಕ್ವೆಸ್ಟ್ ಏನಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಯಾಕಂದ್ರೆ ಮತ್ತೆ ಮಾರ್ಚ್ ಬಂದ್ರೆ ಈ ವರ್ಷದ ಒಲಿಂಪಿಕ್ಸ್ ಇನ್ನೇನ್ರಿ ಕೇಳ್ರಿ ಆಗಿದೆ ಅಂತ ಹೇಳಿದ್ಮೇಲೆ ತುಕಾರಾಮ್ ಕೂಡ್ಲೆ ಮಾಡಿ ತುಕಾರಾಮ್ ಗಣೇಶ್ ಖರ್ಚು ಮಾಡ್ತೀರ ಅಂತ ಬಿಡುಗಡೆ ಮಾಡ್ತೀವಿ ಈಗ ಆಗಿದೆ ಅಂತ ಹೇಳಿದ್ಮೇಲೆ ಮತ್ತೆ ಚರ್ಚೆ ತಗೋಬಾರ್ದು ಸಿದ್ದರಾಮಯ್ಯ ಈಗ ಸಿದ್ದರಾಮಯ್ಯ ಗಣೇಶ್ ಸಿದ್ದರಾಮಯ್ಯ ಅವರು ತಾವು ಮುಂದುವರಿಸಿ ಸಮಯ ಆಗ್ತಾ ಇದೆ ಇನ್ನೊಂದು ಬಿಲ್ ಒಂದು ಮಹತ್ವದ ಬಿಲ್ ಮೂರ್ನಾಲ್ಕು ಬರೀ ಸಮಯ ಆಯ್ತದೆ ಸಮಯ ಆಯ್ತದೆ ಜನರಲ್ಲೇ ಆಗಿ ಹೇಳಿದ್ರು ಅವರಿಗೆಲ್ಲ ಹೇಳಿದೆ ಈಗ ಅವರಿಗೆಲ್ಲ ಹೇಳಿದ್ದೇನೆ ಅವರು ನಿಮ್ಗೆ ಸಹಕಾರ ಕೊಡ್ಲಿ ಅಂತ ಅವರೆಲ್ಲ ಅನುಕೂಲ ಆಯ್ತಲ್ಲ ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ ನೀವು ಯಾವ್ಯಾವುದಕ್ಕೆ ಆದ್ಯತೆ ಮೇಲೆ ಬಿಡುಗಡೆ ಮಾಡಬೇಕು ಅದನ್ನು ಮಾಡಬೇಕಾಗತ್ತೆ ಈಗ ಹೈದರಾಬಾದ್ ಕರ್ನಾಟಕದಲ್ಲಿ ಪಾಪ ಅಷ್ಟು ಜನ ಐದು ಜಿಲ್ಲೆಗಳ ಆರು ಜಿಲ್ಲೆಗಳಿಂದ ಬರ್ತಾರೆ ಆರು ಜಿಲ್ಲೆಗಳಲ್ಲಿ ಅವರು ಯಾರು ಮುಖ ಹೆಂಗೆ ತೋರಿಸೋದು ಅವ್ರಿಗೆ ದುಡ್ಡು ಈಗಾಗಲೇ ಡಿಸೆಂಬರ್ ಮುಗಿತಾ ಬಂತು ಅಪ್ರೂವಲ್ಲೇ ಆಗಿಲ್ಲ ಅಂದರೆ ಹೆಂಗೆ ನೀವೇ ಹೇಳಿ ಅಪ್ರೂವಲ್ ಮೊದಲು ಕೊಟ್ಬಿಡಿ ಅಪ್ರೂವಲ್ ಕೊಟ್ಬಿಟ್ಟು ಕೆಲಸ ಪ್ರಾರಂಭ ಮಾಡಲಿ ಆಮೇಲೆ ದುಡ್ಡು ಬಿಡುಗಡೆ ಮಾಡಿ ಅದನ್ನು ಯಾವಾಗ ಅಪ್ರೂವಲ್ ಯಾವಾಗ ಕೊಡ್ತೀರಿ ಹೇಳಿ ಕ್ಲಿಯರ್ ಮಾಡಿ ಅಪ್ರೂವ್ ಮಾಡಿ ಕೆಲಸಗಳು ಪ್ರಾರಂಭ ಮಾಡಿ ಅಂತ ಡೈರೆಕ್ಷನ್ಸ್ ಕೊಡ್ತೇನೆ ಓಕೆ ಟುಮಾರೋ ಓನ್ಲಿ ಐ ವಿಲ್ ಗಿವ್ ಇನ್ಸ್ಟ್ರಕ್ಷನ್